நாகளுக்காகலாம் ಹೆಣ್ಣು ಬೇಕು ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಇರುವಂಥ ಸಮಸ್ಯೆ ಯುವಕರಿಗೆ. ಬಿಕಾಸ್ ಮದುವೆ ಆಗಲಿಕ್ಕೆ ಹೆಣ್ಣು ಸಿಗ್ತಾ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ ಹಳ್ಳಿಲಿರುವಂಥ ಯುವಕರಿಗೆ ಹೆಣ್ಣನ್ನು ಕೊಡುವಂಥ ನಿಟ್ಟಿನಲ್ಲಿ ಅಂತ ಕೆಲವೊಂದು ಕಡೆ ಅಂತೂ ಪತ್ರಗಳನ್ನು ಬರೆಯೋದು, ಇದನ್ನೆಲ್ಲ ಸಾಕಷ್ಟು ಬಾರಿ ಸಾಮಾಜಿಕ ಜಾಲತಾಣದಲ್ಲೆಲ್ಲ ವೈರಲ್ ಆಗಿದ್ದಂಥದ್ದನ್ನೆಲ್ಲ ನೀವು ನೋಡಿದ್ದೀರಾ. ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಮದುವೆ ಮಾಡಿಸೋ ಮಾದಪ್ಪ ಅಂತ ಪಾದಯಾತ್ರೆಯನ್ನು ಕೂಡ ಹೋಗಲಾಗ್ತಾ ಇರುವಂಥದ್ದು. ನಮ್ಮ ಜೊತೆ ನವೀನ್ ಅಂತ ದೊಡ್ಡ ಮೂಲಗೂಡನವರು, ಇವರು ಪಾದಯಾತ್ರೆ ಹೋಗ್ತಾ ಇರುವಂಥವರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನವೀನ್ ಅವರೇ. ನವೀನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಎಸ್ ನವೀನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಈಗ? ನವೀನ್ ಅವರೇ, ಪಾದಯಾತ್ರೆ ಹೋಗ್ತಾ ಇದ್ದೀರಾ, ಮದುವೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಣ್ಣು ಸಿಗ್ಲಪ್ಪ ಅಂತ ಮಾದಪ್ಪನ ಹತ್ರ ಕೇಳ್ಕೊಳ್ತಾ ಇದ್ದೀರಾ. ಎಷ್ಟು ದಿನದಿಂದ ಪಾದಯಾತ್ರೆ ಹೋಗ್ತಾ ಇದ್ದೀರಾ? ಎಷ್ಟು ವರ್ಷ ಹುಡುಕಿದ್ದೀರಾ ಹೆಣ್ಣನ್ನ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದು ಹರಿ ಸರ್, ತುಂಬ ವರ್ಷಗಳಿಂದ ಸಾಕಷ್ಟು ಜನ ಹುಡುಕ್ತಾನೆ ಇದ್ದಾರೆ, ಆದರೂ ಕೂಡ ಸಿಗ್ತಾ ಇಲ್ಲ ಅನ್ನೋದಕ್ಕೆ ನಾನೊಂದು ರೀಸನನ್ನು ಹೇಳ್ತಾ ಇದ್ದೆ. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಹೆಣ್ಣನ್ನು ಹುಡುಕ್ತಾ ಇದ್ರು, ಮದುವೆ ಮಾಡಿಸ್ತಾ ಇದ್ರು, ಈಗಿನ ಕಾಲದಲ್ಲಿ ಆ ಟ್ರೆಂಡ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ, ಇದೇ ಮೇನ್ ಸಮಸ್ಯೆ ಆಗಿದೆಯಾ ಅಂತ? ಇದು ನಾನಾ ಕಾರಣಗಳಿಗೆ, ನಾನಾ ಸಮಸ್ಯೆಗಳಿಗೆ ಆ ಕಾರಣವು ನಾವೇ ಇರ್ತೀವಿ ಅಂತಂತ ಕರ್ಮ ಸಿದ್ಧಾಂತ ಹೇಳೋದು. ಅನಾದಿ ಕಾಲದಿಂದ ಅನೇಕ ಅನೇಕ ವಿಧವಾಗಿ ಸ್ತ್ರೀಯರನ್ನು ಯಾವ ರೀತಿ ನೋಡಿಕೊಳ್ಳಲಾಗಿತ್ತು ಅನ್ನುವ ಕರ್ಮ ಋಣ ಇದೆಯಲ್ಲ, ಅದು ಯಾರಿಗೆ ಕೊಡೋದು? ಅದರದೆಲ್ಲ ಪ್ರತಿಫಲಗಳು ಈ ಕಾಲವನ್ನು ಸ್ತ್ರೀಯರ ನಿಮಿತ್ತ, ಇದು ಸ್ತ್ರೀಯರಿಂದಲೇ ಬಂದಿರೋ ಸಮಸ್ಯೆ ತಾನೇ. ಸ್ತ್ರೀ ಸಿಕ್ಕಿ ಸಮಸ್ಯೆ ಪಡೋರು ಬೇರೆ ವಿಷಯ, ಸ್ತ್ರೀಯರು ಸಿಗಲಿಲ್ಲ ಅಂತಂತ ಸಮಸ್ಯೆ ಪಡೋರು ಒಂದು ಇದೊಂದು ಅದು ಸ್ತ್ರೀಯರಿಗೆ ಸಂಬಂಧಪಟ್ಟಿರುವ ಸಮಸ್ಯೆ ಅಲ್ವಾ? ಸೊ ಇದಕ್ಕೆ ಕರ್ಮವೂ ಕಾರಣ. ಸಾಮಾಜಿಕವಾಗಿರ್ತಕ್ಕಂಥ ಕಾಲದ ನಾವು ಇಷ್ಟು ತನಕ ಮಾತಾಡಿದ ಕೆಲವು ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಬದಲಾವಣೆಗಳು ಕಾರಣ. ಸೊ ಕರ್ಮವನ್ನು ಸರಿ ಮಾಡಿಕೊಳ್ಬೇಕು ಅಂತಂತಂದರೆ ಭಗವಂತನ ಸೇವೆಯನ್ನು ಮಾಡಿ, ಅವನ ಪ್ರಾರ್ಥನೆ ಮಾಡಿ, ಪಾದ ಸೇವೆ ಮಾಡಿ, ನಮ್ಮಂಥವ್ರ ಹತ್ರ ಜಾತಕಗಳನ್ನು ತೋರಿಸಿಕೊಂಡು ಅದಕ್ಕೇನಾದರೂ ದೋಷಗಳಿದ್ದರೆ ಪರಿಹಾರ ಮಾಡಿಕೊಂಡು, ಇದು ಕರ್ಮವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಇರೋ ಒಂದು ದಾರಿ. ಅವರು ಅದನ್ನೂ ಮಾಡಬೇಕು. ನಾನು ಆಗಲೇ ಹೇಳಿದಂತೆ ಪ್ರತಿಪಕ್ಷ ನಾಯಕರನ್ನಾಗಲಿ ಸಿದ್ದರಾಮಯ್ಯನವ್ರನ್ನಾಗಲಿ ಇವರೆಲ್ಲರೂ ಒಂದು ಒಗ್ಗಟ್ಟಿಂದ, ದಕ್ಷಿಣ ಕನ್ನಡದಿಂದ, ಉತ್ತರ ಕರ್ನಾಟಕದ ಕನ್ನಡದಿಂದ, ಇವರು ಚಾಮರಾಜನಗರದವರು, ಇವರೆಲ್ಲ ಒಂದು ಕಾಮನ್ ನೆಲೆಗೆ ಬಂದು, ನಾವಿವಾಗ ಕನ್ನಡಕ್ಕೇನೋ ಸಮಸ್ಯೆ ಬಂತು, ಕಾವೇರಿಗೇನೋ ಸಮಸ್ಯೆ ಬಂತು ಅಂತ ಓಡೋಗ್ತಾರೆ ಲಕ್ಷಾಂತರ ಜನ. ಈ ಮನೆ ಇಲ್ದವರಿಗೆ ಮನೆ ಕಟ್ಸ್ಕೊಡೋಕೆಲ್ಲ ಪ್ರೋತ್ಸಾಹಧನ ಎಲ್ಲ ಮಾಡ್ತಾರಲ್ಲ, ಹಾಗೆ ಇದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅಂತಂತ ಆಳುವ ನಾಯಕರಿಗೆ ಒಂದು ಒತ್ತಡ ಹಾಕಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತನ್ನೋದು ಒಂದು ಮಾಡಬೇಕು. ಮೂರನೇ ಆಯಾಮ ಇನ್ನೊಂದಿದೆ, ನಾನು ಆಗಲೇ ಅವ್ರು ಮಾತಾಡ್ತಾ ಇದ್ರು ಹೇಳಲಿಲ್ಲ. ಮೂರನೇ ಆಯಾಮ, ಈ ಸ್ವಾಮಿಗಳು, ಪೀಠಾಧಿಪತಿಗಳು ಎಲ್ಲ ಏನಿದ್ದಾರೆ, ಅವರು ಮೀಸಲಾತಿಯಲ್ಲಿ ತಮ್ಮ ವರ್ಚಸ್ಸನ್ನು ವೃದ್ಧಿಸ್ಕೊಳ್ಳಿಕ್ಕೆ, ಜಾತಿಯನ್ನು ವೃದ್ಧಿಸ್ಕೊಳ್ಳಿಕ್ಕೆ ಓಡಾಡ್ತಾ ಇರತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಈ ರೀತಿಯ ಸಮಸ್ಯೆಗಳ ಮೇಲೆ ಹೆಚ್ಚು ಅವರು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನಿಮ್ಮ ಜಾತಿಯವರು ಜನ ಎಲ್ಲ ಇದ್ದಾರೆ, ಆದರೆ ಆ ಜಾತಿಯವ್ರಿಗೆ ಮದುವೆಯೇ ಆಗಿಲ್ಲ, ಕೃಷಿಕರಿಗೆ ಹೆಣ್ಣೆ ಕೊಡ್ತಿಲ್ಲ, ಅವ್ರಿಗೆ ಮುಂದೆ ಸಂತತಿನೇ ಆಗ್ತಾ ಇಲ್ಲ ಅಂತಂದರೆ ನೀವು ಜಾತಿ ಒಳಪಂಗಡವನ್ನು ಮೀಸಲಾತಿ ತಂದು ಯಾರಿಗೆ ಕೊಡ್ತೀರಿ? ಭವಿಷ್ಯಕ್ಕೆ ಅರಿವನ್ನ ಮೂಡಿಸಿದರೂ ಕೂಡ ಅನಿವಾರ್ಯತೆಗೆ ಕಟ್ಟು ಬಿದ್ದುಬಿಟ್ಟಿದ್ದೀವಿ. ಅಂದ್ರೆ ನಮಗೆ ಬೇಕಾಗಿರುವಂತದ್ದು ಏನು, ಸಿಟಿ ಲೈಫ್ ಅಥವಾ ಗೌರ್ಮೆಂಟ್ ಜಾಬ್ ಅಥವಾ ಸಾಫ್ಟ್ವೇರ್? ನಾನು ಸಮಸ್ಯೆಗಳು, ನಾವು ಸಮಸ್ಯೆಗಳನ್ನು ನಾವು ಮಾತಾಡಿದ್ದೇವೆ. ಈ ಸರ್ಕಾರದ ವಿಷಯದಲ್ಲಿ ಇರತಕ್ಕಂತಹ ಒಂದು ಒತ್ತಡವಾಗಲಿ ಅಥವಾ ಈ ಸ್ವಾಮಿಗಳು ಪೀಠದ ಮೇಲೆ, ವಿ ಹ್ಯಾವ್ ಟು ವರ್ಕ್ ಆನ್ ದಟ್. ನೋ, ನಾವು ಸಮಸ್ಯೆಗಳನ್ನೇ ನಾವು ಮಾತಾಡ್ತಾ ಇದ್ರೆ ಪರಿಹಾರ ಏನು ಅಂತಂತ ವಿಚಾರ ಮಾಡ್ಬೇಕಲ್ಲ. ಸೊ ಪರಿಹಾರವಾಗಿ ಎರಡೂ ದೃಷ್ಟಿಯಲ್ಲಿ ಮಾಡಬೇಕು.
ಯಾಕಂದ್ರೆ ಸೀರಿಯಸ್ ನೋಟ ಕನ್ಸಿಡರ್ ಸೀರಿಯಸ್ ನೋಟ ಇದು ಮಾಡ್ಬೇಕು. ಯಾಕಂದ್ರೆ ಅವರು ಅವರ ಜಾತಿ ಒಳ ಜಾತಿ ಮೀಸಲಾತಿ ಪ್ರತಿದಿನ ಪೇಪರ್ ತೆಗೆದ್ರೆ ಟಿವಿ ಆನ್ ಮಾಡಿದ್ರೆ ಮೀಸಲಾತಿಯ ಒಂದು ಪೇಜ್ ಇಲ್ಲದೆ ಅದು ದಿನವೇ ಕಳೆಯೋದಿಲ್ಲ. ನಾನು ಕೇಳ್ತಾ ಇರೋದು ಮುಂದಿನ 20 ವರ್ಷದಲ್ಲಿ ನಮಗೆಲ್ಲ ವಯಸ್ಸಾಗೋಗುತ್ತೆ, ನಿಮಗೂ ವಯಸ್ಸಾಗೋಗುತ್ತೆ, ಆಮೇಲೆ ನಿಮ್ಮ ಸಮುದಾಯಗಳಲ್ಲಿ ಮದುವೆನೇ ಇಲ್ಲ, ಅವರಿಗೆ ಸಂತತಿಯೇ ಇಲ್ಲ ಅಂತಂದ್ರೆ ಯಾರಿಗೆ ಮೀಸಲಾತಿಗಾಗಿ ಓಡಾಡ್ತಿದ್ದೀರಿ ನೀವು? ಯು ಹ್ಯಾವ್ ಟು ಥಿಂಕ್ ಆನ್ ಆಲ್ ದೀಸ್ ಥಿಂಗ್ಸ್ ನೋ. ಸೊ ನೀವು ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ, ಯೋಚನೆ ಮಾಡಿದ್ರು ಅದಕ್ಕೆ ಸಾಂಘಿಕವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ನಂಬಿಕೊಂಡಿರ್ತಕ್ಕಂಥ ನಿಮ್ಮ ಸಮುದಾಯದ ಜನಗಳ ಗತಿ ಏನು? ನಿಮಗೂ ರಾಜಕಾರಣಿಗಳಿಗೂ ವ್ಯತ್ಯಾಸ ಏನು? ಹಾಗಾದ್ರೆ ಇದೆಲ್ಲ ಪ್ರಶ್ನೆ ಬರ್ತದೆ ತಾನೇ. ಎಸ್, ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿರೋದು, ಇದ್ರ ಬಗ್ಗೆ ಕಾರ್ಯಪ್ರವೃತ್ತರು ಆಗಬೇಕಾಗಿದೆ, ಸರ್ಕಾರನೂ ಕೂಡ. ಮಲ್ಲೇಶ್ ಅವರೇ, ಇಲ್ಲಿ ನೀವು ಎಷ್ಟು ವರ್ಷಗಳಿಂದ ಹುಡುಕ್ತಾ ಇದ್ರಿ? ಎಷ್ಟು ವರ್ಷ ಆದರೂ ಕೂಡ ಸಿಗ್ದಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ಪಾಪ ಪೋಷಕರು ಕೂಡ ತುಂಬ ಬೇಸರ ಮಾಡ್ಕೊಂಡಿರ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ಇರುವಂಥ ಸಮಸ್ಯೆ ಇದು. ಏನು ಆಗ್ರಹಿಸ್ತಾ ಇದ್ದೀರಾ ಸರ್ಕಾರಕ್ಕೆ ನೀವು ಅಂತ? ಸರ್, ನಾನು ಸುಮಾರು 5 ವರ್ಷ ಹುಡುಗಿ ಹುಡುಕ್ತಾ ಇದೀನಿ ಸರ್. ಕಮ್ಮಿ ಅಂದ್ರೆ ಡಿಮ್ಯಾಂಡ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಬೇಕು ಅನ್ನೋದೇ ಡಿಮ್ಯಾಂಡ್ ಸರ್ ಅವ್ರದ್ದು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದು ಏನಂದ್ರೆ ಸರ್, ಈಗ ಮಾಮೂಲಿ ಈಗ ಅಂತರ್ಜಾತಿ ಆದ್ರೆ ಈಗ ಪ್ರೋತ್ಸಾಹ ಧನ ಅಂತ ಯಾವ ತರ ಕೊಡ್ತಾರೆ, ಅದೇ ತರ ರೈತರ ಮಕ್ಳಿಗ ಹುಡುಗಿ ಕೊಟ್ರೆ ಅವ್ರಿಗೆ ಇಂತಿಷ್ಟು ಅಂದ್ಬಿಟ್ಟು ಪ್ರೋತ್ಸಾಹ ಧನ ಅಂತ ಕೊಡ್ಬೇಕು ಸರ್. ಮೊದ್ಲೇ ಯಡಿಯೂರಪ್ಪ ಇದ್ದಾಗ ಹೆಣ್ಮಕ್ಳು ಹುಟ್ಟಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಯಾವ ತರ ಇದ್ ಮಾಡ್ತಿದ್ರು, ಅದೇ ತರ ಇವಾಗ ರೈತರ ಮಕ್ಳಿಗೆ ಮದುವೆ ಆದ್ರೆ ಅವ್ರ ಹೆಣ್ಮಕ್ಳಿಗೆ ದುಡ್ಡು ಕ್ಯಾಶ್ ಕೊಡೋದೇನ್ ಬೇಡ, ಅವ್ರ ಹೆಸರಲ್ಲಿ ಯಾವ್ದೋ ಸೆಕ್ಯೂರಿಟಿಗೋ ಏನೋ ಒಂದು ಇಟ್ರೆ ಅಟ್ಲೀಸ್ಟ್ ದುಡ್ಡುಗೋಸ್ಕರನಾದ್ರೂ ಮದುವೆ ಆಗ್ತಾರೆ ಅನ್ನೋದು ಒಂದು ಉದ್ದೇಶ ಸರ್. ಅವ್ರಿಗೆ ಬೇಕಾಗಿರೋದು ಮೇನ್ಲಿ ಈಗ ರೈತರ ಮಕ್ಳಿಗೆ ಆದಾಯ ಇಲ್ಲ ಅನ್ನೋದು ಒಂದು ಮೂಲ ಅಲ್ವಾ ಸರ್? ಆಕ್ಚುಲಿ ಈ ನಿಟ್ಟಿನಲ್ಲಿ ತುಂಬಾ ಥಿಂಕ್ ಮಾಡಿ ಇದಕ್ಕೊಂದು ಪರಿಹಾರ ಬೇಕು ಅನ್ನುವಂಥದ್ರ ಬಗ್ಗೆನೆ ಕುಮಾರಸ್ವಾಮಿ ಅವರು ತುಂಬಾ ಯೋಚನೆ ಮಾಡಿದ್ರು, ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿಬಿಟ್ಟಿದ್ರು, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರಂತೆ. ಅವರಿಗೆ ಮೇನ್ ಐಡಿಯಾ ಬಂದಿದ್ದು ಎಲ್ಲಪ್ಪ ಅಂದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, 2022ರಲ್ಲಿ ರಾಜ್ಯ ಒಕ್ಕಲಿಗರ ವಧುವರರ ಸಮಾವೇಶ ನಡೆದಂತ ಸಂದರ್ಭದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆಯಾ ಅಂತ ಬಂದಾಗ ಆಶ್ಚರ್ಯ ಆಗ್ಬಿಡುತ್ತಂತೆ ಅವರಿಗೆ. ಆ ಕಾರಣಕ್ಕೋಸ್ಕರ ರೈತರ ಮಕ್ಕಳಿಗೆ ಈ ರೀತಿಯಾಗೆಲ್ಲ ಸಮಸ್ಯೆಯನ್ನ ಫೇಸ್ ಮಾಡ್ತಾರೆ. ನಾವು ನೋಡಿದ್ರೆ ಬರೀ ಅಭಿವೃದ್ಧಿ ಮಾತನಾಡಿದ್ರೆ ಪ್ರತಿಯೊಂದನ್ನು ಕೂಡ ಬೇರೆದನ್ನೆಲ್ಲ ಮಾತಾಡ್ತೀವಿ, ಇಂಥ ಸಮಸ್ಯೆಗೂ ಕೂಡ ಪರಿಹಾರವನ್ನ ಹುಡುಕ್ಬೇಕಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನೌನ್ಸ್ ಮಾಡಿದ್ವು. ಒಂದು ಒಳ್ಳೆಯ ಯೋಜನೆ ಅದು. ಆಕ್ಚುಲಿ ನೀವು ನಾನು ಆಗಲೇ ನಿಮಗೆ ಹೇಳಿದ್ದು ಕೇಳಿಸ್ತೋ ಇಲ್ವೋ ಮಲ್ಲೇಶ್ ಅವರೇ, ನೀವು ಇನ್ನೊಂದಷ್ಟು ಹೋಪನ್ನು ಕಳ್ಕೊಳ್ಳದೆ ಇನ್ನೊಂದಷ್ಟು ಸಾಂಘಿಕವಾಗಿ ಕೆಲಸವನ್ನು ಮಾಡಿ ಇನ್ನೊಂದಷ್ಟು ಜನವನ್ನು ಸೇರಿಸಿ ಸರ್ಕಾರದ ಮೇಲೆ ಮತ್ತು ನಿಮ್ಮ ಸಮುದಾಯದ ಮಠಗಳು ಪೀಠಗಳ ಮೇಲೆ ಒಂದಷ್ಟು ಒತ್ತಡವನ್ನು ತಂದು ಇದಕ್ಕೆ ಏನಾದರೂ ಒಂದು ಸರ್ಕಾರದ ವತಿಯಿಂದ ನೀವು ಅನುಕೂಲವನ್ನು ಪಡ್ಕೊಳ್ಬೇಕು ಅಂತಂತ ನಾನು ಹೇಳಿದೆ, ಆಗಲೇ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ಹೌದು ಸರ್, ಹೌದು ಸರ್, ಕೇಳಿಸ್ತು. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ನಾವು ಇನ್ನು ನೆಕ್ಸ್ಟ್ ಮಂತ್ ಇಲ್ಲ ಆಚೆ ಮಂತ್ ಆದ್ರೂ ಈಗ ಆದಿಚುಂಚನಿಗೆ ಪಾದಯಾತ್ರೆ ಓಡಬೇಕು ಅಂತ ಗೆಸ್ ಮಾಡ್ತಾ ಇದೀವಿ, ಅದನ್ನು ಅಂಬ್ಕೊಂತೀವಿ ಸರ್. ಪೀಠಾಧಿಪತಿಗಳ ಮೇಲೆ ಒತ್ತಡ ಇರಬೇಕು, ರೈತರ ಮಕ್ಕಳಿಗೆ ಈ ತರ ಸಿಗ್ತಾ ಇಲ್ಲ ಅಂತ. ನಾನು ಹೇಳ್ತಿರೋದು ನಿಮ್ಮ ಎಲ್ಲಾ ಸಮುದಾಯಗಳ ಮೇಲೂ ಎಲ್ಲರನ್ನು ಒಂದು ನೆಲೆಗೆ ತಂದು, ಕಾವೇರಿ ಹೋರಾಟಕ್ಕೆ ಎಲ್ಲ ಬರ್ತೀರಾ ನೀವು ಕೃಷಿಕರು, ಕನ್ನಡದ ಹೋರಾಟಕ್ಕೆ ಬರ್ತೀರಾ, ಇವಾಗ ನಿಮಗೆ ಸಮಸ್ಯೆ ಬಂದಿದೆ, ನೀವು ನಿಮಗೋಸ್ಕರ ಇನ್ಯಾರು ಬರಬೇಕು, ನೀವೇ ಹೋಗ್ಬೇಕು. ಹೌದೌದು ಸರ್. ಸೊ ಆ ರೀತಿ ಒಂದು ಸಮುದಾಯಕ್ಕೆ ಅಂತ ಇಲ್ಲ ಸಮಸ್ಯೆ ಇದು. ಮಲ್ಲೇಶ್ ಅವರೇ, ಈಗ ಸಮಸ್ಯೆ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಇದು ನಿಮ್ಮೂರಿಗೋ ಅಥವಾ ಒಂದು ಜಿಲ್ಲೆಗೋ ಅಥವಾ ಒಂದು 2-3 ಜಿಲ್ಲೆಗೆ ಸೀಮಿತ ಆಗಿರುವಂಥದ್ದಲ್ಲ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆಯನ್ನು ಹಳ್ಳಿಯಲ್ಲಿರುವಂಥ ಯುವಕರು ಫೇಸ್ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಂಡೀಷನ್ಸ್ ಅಂತ ಬಂದಾಗ ಹೆಣ್ಣು ನೋಡ್ಲಿಕ್ಕೆ ಹೋದಂಥ ಟೈಮ್ನಲ್ಲಿ ಏನೆಲ್ಲ ಕೇಳ್ತಾರೆ ಅಂತ, ಶಾಕ್ ಏನಾದರೂ ಆಗುತ್ತಾ ಆ ಥರ ಕಂಡೀಷನ್ಸ್ ಎಲ್ಲ ನೋಡಿದಾಗ? ಹೌದು ಸರ್, ನಾನು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದ್ಸಲ ವೀಕ್ ಒಂದು 1 ಇಯರ್ ಬ್ಯಾಕ್ ಸರ್ ನಾನು ಹುಡುಗಿ ನೋಡಕ್ ಹೋದಾಗ ಅವತ್ತು ಭಾನುವಾರ ಆಗಿತ್ತು ಸರ್, ಭಾನುವಾರ ಆಗಿತ್ತು. ನಮ್ದು ಗಾಡಿ ಇತ್ತು, ನಾವು ಅಲ್ಲಿ ಬ್ರೋಕರ್ ಕರ್ಕೊಂಡು ಹೋಗಿದ್ರು. ನಾವು ಆಲ್ರೆಡಿ ಅವ್ರ ಊರಿಗೆ ಹೋದ್ವು, ಊರಿಗೆ ಹೋದಾಗ ಆಲ್ರೆಡಿ ಒಬ್ರು ನೋಡ್ತಾ ಇರೋ ಅವ್ರ ಮನೇಲಿ, ಹಂಗಾಗಿ ನಾವು ಊರಿನ ಸರ್ಕಲ್ ಎಲ್ಲ ಉಳ್ಕೊಂಡು ಇನ್ನು ಹುಡುಗಿ ನೋಡೋದಕ್ಕೆ ಹೋದಾಗ ಮತ್ತೆ ನಾವು ಮತ್ತೆ ಅವ್ರ ಹೋದ್ಮೇಲೆ ಪುನಃ ನಾವು ಅವ್ರ ಮನೆಗೆ ಹೋಗಿ ನಾವು ಕಾಫಿ ಕುಡಿತಾ ಇದ್ವು. ಮತ್ತೆ ಇನ್ನೊಬ್ರು ವೈಟಿಂಗ್ ಸರ್, ಒಂದ್ ಹುಡುಗಿಗೆ ಒಂದೇ ದಿನದಲ್ಲಿ ಅವತ್ತು ಭಾನುವಾರ ಸುಮಾರು 8 ಜನ ಹುಡುಗರು ಬಂದು ನೋಡಿದ್ರೆ ಯಾರು ಅಂತ ಆ ಹುಡುಗಿ ನೆನಪಿಟ್ಕೊಳತ್ತೆ ಸರ್. ಆತರ ಆಗಿದೆ ಸರ್ ಪರಿಸ್ಥಿತಿ, ಒಂದು ಹುಡುಗಿಗೆ ಡಿಮ್ಯಾಂಡ್ ಅಷ್ಟಿದೆ. ಇಷ್ಟು ಗಂಭೀರವಾಗಿದ್ರೂ ಕೂಡ ಸರ್ಕಾರದವರು
ಆ ಮಠದ ಪೀಠಗಳೆಲ್ಲ ಗಮನ ಕನ್ಸಿಡರೇ ಮಾಡಿಲ್ಲ. ಅದೇ ನಾನು ಹೇಳ್ತಿರೋದು, ಇವತ್ತು ಇವತ್ತು ಈ ಟಾಪಿಕ್ ಅನ್ನು ನೀವು ತಗೊಂಡು ಪಾಪ ಇವ್ರನ್ನೆಲ್ಲ ಇದನ್ನು ಮಾತಾಡಿಸ್ತಾ ಇರೋದು ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಈ ತರದ ಆಕ್ಚುಲಿ ನಿಮ್ಮ ಹತ್ರನು ಕೂಡ ತುಂಬಾ ಜನ ಜ್ಯೋತಿಷ್ಯ ಕೇಳಲಿಕ್ಕೆಲ್ಲ ಬಂದಿರ್ತಾರೆ. 80% ಇದೆ ಮದುವೆ ಆಗಿಲ್ಲ ಆಗ್ತಾ ಇಲ್ಲ. ಆಲ್ ಆರ್ ಬಿಯಾಂಡ್ 27-28 ಎಷ್ಟೋ 30 ವರ್ಷ ದಾಟೋಗಿದೆ. ಇದೇ ಸಮಸ್ಯೆಯನ್ನೇ ಇಡೀ ವರ್ಷ ಇದನ್ನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ. ಓಕೆ, ನಮ್ಮ ಜೊತೆ ನವೀನ್ ಅಂತ ಕೂಡ ಇದ್ದಾರೆ, ದೊಡ್ಡ ಮೂಲಗೂಡ ಅವರು. ಇವರು ಪಾದಯಾತ್ರೆ ಹೋಗ್ತಾ ಇರುವಂತವರು. ನವೀನ್ ಅವರೇ ನಮಸ್ಕಾರ, ಅವಾಗ್ಲೇ ಸಂಪರ್ಕ ಕಟ್ ಆಗಿತ್ತು. ನೆಟ್ವರ್ಕ್ ಇರ್ಲಿಲ್ಲ, ತಾಳ್ಬೇಕು. ನೀವ್ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ರಿ? ಎಷ್ಟು ವರ್ಷ ನಿಮ್ಗೆ ಈ ಏನೇನೆಲ್ಲ ಕಂಡೀಷನ್ಸ್ ಗಳೆಲ್ಲ ನಿಮ್ಗೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದೆ ಹುಡುಗಿಯನ್ನ ಹುಡುಕುವಂತ ಸಂದರ್ಭದಲ್ಲಿ? ಸರ್, ನಮ್ಗೆ ಫಸ್ಟ್ ಒಂದಿವಾಗ 29 ವರ್ಷ ಆಗಿದೆ. ನಾವೊಂದು 6 ವರ್ಷದಿಂದ ಹೆಣ್ಣು ಹುಡುಕ್ತಾನೆ ಇದೀವಿ ಸರ್. ಕಂಡೀಷನ್ ಫಸ್ಟ್ ಆಫ್ ಆಲ್ ಕಂಡೀಷನ್ ಗೌರ್ಮೆಂಟ್ ಜಾಬ್ ಇದೆಯಾ ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ, ಅದೇ ಫಸ್ಟ್ ಕಂಡೀಷನ್. ಆಮೇಲೆ ಎಲ್ಲಿದ್ದಾನೆ, ಯಾವ ಕೆಲಸದಲ್ಲಿ ಇದ್ದಾನೆ, ಆಮೇಲೆ ಸೆಕೆಂಡ್ ಕೇಳ್ತಾರೆ. ಮತ್ತೆ ಸಿಟಿಲಿ ಇದಾನ, ಬೆಂಗಳೂರು ಮೈಸೂರು ಹಾಸನ ಈ ತರ ಸಿಟಿಗಳಿದಾರ ಅಂತ ಕೇಳ್ತಾರೆ. ಗೌರ್ಮೆಂಟ್ ಸೆಕೆಂಡ್ ಸಿಟಿಲಿ ಇದಾರಾ? ಸಿಟಿ ಸಿಟಿಲಿ ಇದಾರ ಅಂತ ಕೇಳ್ತಾರೆ. ಅದಾದ್ಮೇಲೆ ಏನಾದ್ರು ಅಕಸ್ಮಾತ್ ಗೌರ್ಮೆಂಟ್ ಕೆಲಸ ಇಲ್ಲ ಅಂದ್ರೆ ಯಾವ್ದಾರ ಒಂದು ಒಳ್ಳೆ ಕಂಪ್ನಿಲಿ ಇದಾರ ಆತರ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಉದ್ಯೋಗ ಗೌರ್ಮೆಂಟ್ ಕೆಲಸನೇ ಆಗ್ಬೇಕು ಸರ್. ಅದು ತುಂಬಾ ದೊಡ್ಡ ಕಂಡೀಷನ್. ನೀವ್ ಎಷ್ಟ್ ಜನ ಪಾದಯಾತ್ರೆ ಹೋಗ್ತಾ ಇದೀರಾ ಸರ್? ಒಂದ್ 400 ಜನ ಹೋಗ್ತಾ ಇದೀವಿ. 400 ಜನ? ಹಾ ಸರ್. ಓಕೆ, ಎಲ್ಲ ಏನ್ ನಿಮ್ಮೂರವ್ರೇನಾ, ದೊಡ್ಡ ಮೂಲಗೋಡ? ಎಲ್ಲ ನಮ್ಮೂರವ್ರೇ, ಅದ್ರಲ್ಲಿ ಒಂದು 180 ಜನ ವಿವಾಹಕ್ಕೋಸ್ಕರನೇ ಪಾದಯಾತ್ರೆ ಮಾಡ್ತಿರೋಂತವ್ರಿದ್ದಾರೆ. 180 ಜನ? ಎಷ್ಟ್ ಜನ ಇರೋದು ನಿಮ್ಮೂರಲ್ಲಿ? ಜನಸಂಖ್ಯೆ ಎಷ್ಟು ಸರ್? ನಮ್ಮೂರ್ ಜನಸಂಖ್ಯೆ ಒಂದ್ 2000 ಬರ್ಬೋದು. 2000? ಅದ್ರಲ್ಲಿ 180 ಜನ ಮದ್ವೆ ಆಗ್ದಲೇ ಸಮಸ್ಯೆ ಎದುರಿಸ್ತಾ ಇದೆ. ಅಂದ್ರೆ ನಿಮ್ಮೂರ್ ಏನ್ ತುಂಬಾ ಒಳಗಡೆ ಇರುವಂತದ್ದ ಅಥವಾ ಏನು ಅಭಿವೃದ್ಧಿ ಏನು ಆಗಿದೆ? ಏನು ಮೂಲಭೂತ ಸೌಕರ್ಯ ಇಲ್ಲಪ್ಪ ಈ ಹಳ್ಳಿಲಿ, ಅದಕ್ಕೆ ನಾವ್ ಹೆಣ್ ಕೊಡಲ್ಲ ಅಂತೆಲ್ಲ ನೋಡ್ಬಿಡ್ತಾರೆ. ನಮ್ಮ ಗ್ರಾಮ ಒಳ್ಳೆ ಮೂಲಭೂತ ಸೌಕರ್ಯ ಹೊಂದಿದೆ, ಅದರಿಂದ ಏನ್ ತೊಂದ್ರೆ ಇಲ್ಲ. ಮತ್ತೆ ಈಗ ಮಂಡ್ಯ ನಿಯರ್ ಇದೆ, ಸಿಟಿ ನಿಯರ್ ಇದೆ. ಮೈಸೂರು ಜಿಲ್ಲೆ ಆದ್ರೂ ಮಂಡ್ಯ ಸಿಟಿ ನಿಯರ್ ಇದೆ. ಒಳ್ಳೆ ವ್ಯವಸ್ಥೆ ಸರ್, ಗ್ರಾಮದ ತೊಂದ್ರೆ ಏನಿಲ್ಲ, ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಜಾಗದಲ್ಲಿ ಇದೆ ಗ್ರಾಮ. ನೀರಾವರಿ ಎಲ್ಲ ಇದೆ ಹಂಗಾರ್ ಚೆನ್ನಾಗಿ? ನೀರಾವರಿ ಇದೆ ಸರ್, ವಿಶ್ವೇಶ್ವರನಲ್ಲಿ ನೀರಾವರಿ ಬರುತ್ತೆ ನಮ್ಮ ಗ್ರಾಮಕ್ಕೆ. ಏನ್ ತೊಂದ್ರೆ ಇಲ್ಲ, ನೀರಾವರಿ ವ್ಯವಸ್ಥೆ ಕೃಷಿಗೆ ಅನುಕೂಲ ಆಗೋದು ಎಲ್ಲ ಇದೆ ಸರ್, ಏನ್ ತೊಂದ್ರೆ ಏನಿಲ್ಲ. ಆದ್ರೆ ಏನು ಅಂದ್ರೆ ಗೌರ್ಮೆಂಟ್ ಕೆಲಸ ಸರ್, ಇದೇ ಜನಸಂಖ್ಯೆಗೆ ಎಲ್ಲರೂ ಗೌರ್ಮೆಂಟ್ ಕೆಲಸ ಕೊಡೋಕೆ ತುಂಬಾ ಕಷ್ಟ ಇದೆ. ಕಷ್ಟ ಎಲ್ಲಿ ಸರ್, ಕೋಟಿ ಒಂದ ಫಸ್ಟ್ ಆಫ್ ಆಲ್ ಏನ್ 2000-3000 ಜನ ಸೆಲೆಕ್ಟ್ ಆದ್ರೆ ಹೆಚ್ಚು. ಈ ರೈತರು ಏನ್ ಸರ್ ಗೊತ್ತಾ ಸರ್, ರೈತರ ಮನೆಯಲ್ಲಿ ಹೆಣ್ಮಕ್ಳು ಇದ್ರು ರೈತರು ಕೊಡಲ್ಲ. ಈಗ ನಾನ್ ಇರ್ತೀನಿ, ನನ್ ಮದ್ವೆ ಆಗ್ಬೇಕು, ನನ್ ತಂಗಿ ಇರ್ತಾಳೆ ಅನ್ಕೊಳ್ಳಿ, ನಾನು ಗೌರ್ಮೆಂಟ್ ಕೆಲಸ ಹುಡುಕ್ತೀನಿ. ನಂದ ಏನೋ ನನ್ ತಂಗಿ ಚೆನ್ನಾಗಿರೋಸ್ಕರ ನಾ ಗೌರ್ಮೆಂಟ್ ಕೆಲಸ ಕೊಟ್ರೆ ನನ್ಗೆ ಯಾರು ಸರ್ ಏನ್ ಕೊಡ್ತಾರೆ? ನನ್ಗೂ ಗೌರ್ಮೆಂಟ್ ಕೆಲಸ ಕೇಳಕ್ ಕೇಳ್ತಾನೆ, ಅದನ್ನ ಫಸ್ಟ್ ರೈತರು ಅರ್ಥ. ಓಕೆ ನವೀನ್, ಮಾತಾಡ್ತೀನಿ ನಿಮ್ ಜೊತೆ. ನಮ್ ಜೊತೆ BM ಫಾರೂಕ್ ಅವರು, JDS ಮುಖಂಡರು, ಇವರು ಪ್ರಣಾಳಿಕೆ ಸಮಿತಿಯಲ್ಲೂ ಕೂಡ ಇದ್ದಂತವರು. ನಮಸ್ಕಾರ ಸರ್. ಫಾರೂಕ್ ಸರ್ ನಮಸ್ಕಾರ. ಸರ್, ಈಗ ನಾವು ಇದು ವಧು ಸಿಗ್ತಾ ಇಲ್ವಲ್ಲ, ಇದ್ರ ಬಗ್ಗೆ ಒಂದ್ ಡಿಬೇಟ್ ಮಾಡ್ತಾ ಇದ್ವಿ. ಇಲ್ಲಿ ಮೈನ್ ಆಗಿ ಪಟ್ಟಂತ ನಮ್ಗೆ ನೆನ್ಪಿಗೆ ಬಂದಿದ್ದು ಅಂದ್ರೆ, ಕುಮಾರಸ್ವಾಮಿಯವರು 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ತಾರೆ. ಅದು ಆಕ್ಚುಲಿ ಯಾರು ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ. ಅದೊಂಥರ ಸಾಮಾಜಿಕ ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ. ಏನ್ ಹೇಳ್ತಾರೆ, ಹೆಂಗ್ ಐಡಿಯಾ ಬಂದಿದ್ದು? ಆಕ್ಚುಲಿ ಇದನ್ನು ಕೂಡ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ ನಮ್ಮ ರೈತರು, ಮಕ್ಕಳು, ಯುವಕರು, ಹಳ್ಳಿಲಿರುವಂತವರು. ಹೇಗ್ ಗೊತ್ತಾಗಿದ್ದು, ಅದನ್ನ ಯಾವ ರೀತಿಯ ಕಾರ್ಯಗತಗೊಳಿಸುವಂತ ನಿಟ್ಟಿನಲ್ಲಿ, ಅದನ್ನ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಚಿಂತನೆ ಬಂದಿದ್ದು? ಇಲ್ಲ, HD ಕುಮಾರಸ್ವಾಮಿ ಅವರಿಗೆ ರೈತರ ಬಗ್ಗೆ ಅಪಾರ ಕಾಳಜಿ ಇತ್ತು. ಅವರ ರೈತರ ಸಾಲ ಮನ್ನಾ, ಅವರ ಅನೇಕ ಸಮಸ್ಯೆಗಳ ಬಗ್ಗೆ ಅವರಿಗೆ ಬಹಳ ಹಿಂದಿನಿಂದ ಬಹಳ ಒಂದು ಅನುಭವ ಇದೆ. ಸೊ ಇದರಲ್ಲಿ ಇದು ಒಂದು ಮೇಜರ್ ಇಶ್ಯೂ ಇತ್ತು ಅವ್ರದ್ದು. ಯಾವ್ದು ರೈತರ ಹೆಣ್ಮಕ್ಳು ಮದುವೆ ಆಗಿ ಯಾರು ಯುವಕರಿಗೆ ಬಂದ ಅವ್ರಿಗೆ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಕೊಡುದು ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು. ನಮ್ಮ ಸರ್ಕಾರ ಬಂದಿಲ್ಲ, ಬಂದಿದ್ರೆ ಖಂಡಿತವಾಗಿ ನಾವು ಅದನ್ನ ಪೂರೈಸಿದ್ದು. ಹೌದು. ಇವತ್ತೆಲ್ಲ ಆಕ್ಚುಲಿ ಮದ್ವೆ ಆಗಿಲ್ದೆ ಇರುವಂತ ಯುವಕರು ಪಾದಯಾತ್ರೆ ಎಲ್ಲ ಹೋಗ್ತಾ ಇದಾರೆ ಸರ್, ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಕುಮಾರಸ್ವಾಮಿ ಅವರು ಅಕಸ್ಮಾತ್ ಆದ್ರೂ ಬಂದಿದ್ರೆ ಎಲ್ಲೋ ಒಂದ್ ಕಡೆ ಇದೊಂದ್ ಸ್ವಲ್ಪ ಇನ್ನಷ್ಟು ಯುವಕರು ಮದ್ವೆ ಆಗುವಂತ ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಟ್ಟಂತ ಆಗ್ಬಿಟ್ಟಿದೆ. ಖಂಡಿತವಾಗಿಯೂ ಈ ಮೇಜರ್ ಸಮಸ್ಯೆ ಒಂದು ಬಗೆಹರಿಸಿದೆ. ಆಕ್ಚುಲಿ ಈ ಒಂದು ವಿಚಾರವನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಕ್ಕೂ ಕೂಡ ಒಂದು ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ ಸರ್ ಕುಮಾರಸ್ವಾಮಿ ಅವರು. ಖಂಡಿತ ಖಂಡಿತ, ಯಾಕಂದ್ರೆ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ನಾನೇ ಆಗಿದ್ದೆ. ಇದ್ರ ಬಗ್ಗೆ ನಾವಲ್ಲೊಂದು ಡಿಸ್ಕಸ್ ಮಾಡಿ ಈ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿತ್ತು ರೈತರ ಬಗ್ಗೆ. ಆಮೇಲೆ ಕುಮಾರನ್ನು ಪರ್ಟಿಕ್ಯುಲರ್ ಆಗಿ ರೈತರ ಬಗ್ಗೆ ಈ ಹಿಂದಿಂದ ತಾವು ನೋಡಿರ್ಬೋದು. ಅವರ ಸಾಲ ಮನ್ನಾ ಆಗ್ಲಿ, ಮೇಜರ್ ಅಮೌಂಟ್ ಇದಾಗ್ಲಿ, ಅಥವಾ ಇನ್ನಿತರ ಸಮಸ್ಯೆಗಳಾಗ್ಲಿ, ಅನೇಕ ಕೊಡುಗೆಗಳನ್ನ ನೋಡಿದ್ರು. ಅವ್ರಿಗೆ ಫ್ಯಾಕ್ಟ್ ಆಗಿ ಅದು ಅವ್ರದ್ದು ಅದರ
ಬಹಳ ಆಳವಾಗಿ ಅದನ್ನ ಸ್ಟಡಿ ಮಾಡಿದೆ ರೈತರುಗಳ ಸಮಸ್ಯೆಯನ್ನು. ಒಂದು ಅದ್ಭುತ ಚಿಂತನೆ ಸರ್ ಇದು. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಕೇಳ್ಪಟ್ಟಿದ್ದು ಅಂದ್ರೆ ಈ ಒಂದು ಪ್ರಣಾಳಿಕೆಯಲ್ಲಿ ಇದನ್ನ ಸೇರಿಸುವಂತ ಸಂದರ್ಭದಲ್ಲಿ ಬಿಫೋರ್ ದಟ್ ನಾನು ಈಗಷ್ಟೇ ಹೇಳ್ತಾ ಇದ್ದೆ 2022 ನವೆಂಬರ್ ಸಂದರ್ಭದಲ್ಲಿ ಅಂತ ಕಾಣಿಸುತ್ತೆ ರಾಜ್ಯ ಒಕ್ಕಲಿಗರ ವಧು ವರರ ಸಮಾವೇಶ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಕಂಡು ಬಂತಲ್ಲ ಒಂದು ದೊಡ್ಡ ಹರಸಾಹಸ ನೂಕು ನುಗ್ಲು 200 ಜನ ಹೆಣ್ಣು ಮಕ್ಕಳು ಮಾತ್ರ ರಿಜಿಸ್ಟರ್ ಆಗಿರ್ತಾರೆ 10,000 ಜನ ಯುವಕರು ಅಲ್ಲಿ ಪೈಪೋಟಿಯನ್ನ ಕೊಡ್ತಾ ಇರ್ತಾರೆ ಈ ಸಮಸ್ಯೆ ಅವತ್ತೇ ಮನಗಂಡಿದ್ದು ಕುಮಾರಸ್ವಾಮಿ ಅವರು ಅವಾಗಲೇ ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಸಮಸ್ಯೆ ಎದುರಿಸ್ತಾ ಇದಾರ ನಮ್ಮ ರೈತರು ಮಕ್ಕಳು ಅಂದ್ಬಿಟ್ಟು ಅಂತ. ಹೌದೌದು ಖಂಡಿತ ಖಂಡಿತವಾಗಿ ಎಲ್ಲೊಂದು ಕಾಲದಿಂದ ಗೊತ್ತು ನಮ್ಗೆ ವಿಶ್ವಾಗಿ ನಮ್ಗೆ ಸರ್ಕಾರದಲ್ಲಿ ಎಷ್ಟೊತ್ತಿಗೆ ಸಮಸ್ಯೆಗಳನ್ನ ಮುಗಿಸ್ಬೋದು ಮೇಜರ್ ಆಗಿ ಇದರಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಇದೊಂದು ಸಾಮಾಜಿಕ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಈಗಿನ ಕಾಲದಲ್ಲಿ. ಹಳ್ಳಿಯಲ್ಲೂ ಕೂಡ 50-100 ಜನ ಯುವಕರಿಗೆ ಮದ್ವೆ ಆಗ್ದಲೆ ಅವ್ರು ಹುಡುಕುವಂತ ಪ್ರಯತ್ನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುವಂತ ಸಂದರ್ಭ ಎದುರಾಗಿದೆ. ಈಗಿನ ಸಿದ್ದರಾಮಯ್ಯ ಸರ್ಕಾರ ಕೂಡ ಅದರ ಬಗ್ಗೆ ಒಂದು ಗಮನ ಕೊಟ್ಟು ಈಗ ನಮ್ಮಲ್ಲಿ ಸರ್ಕಲ್ ಅವರು ಕೂಡ ಮಾಡಬಹುದಲ್ಲ ಚಿಂತನೆ ನಡೆಸಿ ಈ ಒಂದು ವಿಷಯವನ್ನು ಅವರಿಗೆ ತಂದು ಇವ್ರ ಸಮಸ್ಯೆಯನ್ನು ಬಗೆಹರಿಸಬಹುದಲ್ಲ ಅಂತ ಹೇಳಿ ಇದೊಂದ್ಸಲಿ ಅವ್ರ ಗಮನಕ್ಕೆ ತಗೊಂಬನ್ನಿ ಸರ್. ನಾವು ಆಕ್ಚುಲಿ ಕುಮಾರಸ್ವಾಮಿ ಕೂಡ ಪ್ರಯತ್ನ ಪಟ್ಟು ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಧಿವೇಶನದಲ್ಲಿ ತಾವು ಹೇಳಿದ ಪ್ರಕಾರ ಇದರ ಬಗ್ಗೆ ಒಂದು ಸದನದಲ್ಲಿ ಎತ್ತೇವೆ ಚರ್ಚೆ ಮಾಡ್ತೇವೆ. ಓಕೆ ಧನ್ಯವಾದ ಫಾರೂಕ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾತನಾಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.